3,000 ಮಟ್ಟದ ಆಸ್ತಿ ವಿವಾದ ಬಗೆಹರಿಯುವ ಯಾವುದೇ ಲಕ್ಷಣಗಳು ಕಾಣುತ್ತಿಲ್ಲ. ಡಾಕ್ಟರ್ ಪ್ರಭಾಕರ್ ಕೋರೆ ಹಾಗೂ ದಿಂಗಾಲೇಶ್ವರ ಸ್ವಾಮೀಜಿ ನಡುವೆ ಕೆಸರೆರ ಚಾಟ ಮುಂದುವರೆದಿದೆ. ನಗರದಲ್ಲಿಂದು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ದಿಂಗಾಲೇಶ್ವರ ಸ್ವಾಮೀಜಿ, ನಾನು ಯಾವುದೇ ಕಾರಣಕ್ಕೂ ಸಮಾಜದ ದಾರಿ ತಪ್ಪಿಸುವ ಕೆಲಸವನ್ನು ಮಾಡಿಲ್ಲ. ಅವರೇ 3,000 ಮಠದ ಮೂಜಗು ಶ್ರೀಗಳನ್ನು ಮಿಸ್ಯೂಸ್ ಮಾಡಿಕೊಂಡಿದ್ದಾರೆ ಎಂದು ಪ್ರಭಾಕರ್ ಕೋರೆಗೆ ದಿಂಗಾಲೇಶ್ವರ ಸ್ವಾಮೀಜಿ ತಿರುಗೇಟು ನೀಡಿದ್ದಾರೆ. ಮಠಕ್ಕೆ ಮಾಲೀಕರಿಲ್ಲ ಎನ್ನೋ ಮಾತನ್ನು ಒಪ್ಪಲ್ಲ, ಮಠಾಧೀಶರೇ ಮಠದ ಮಾಲೀಕರು. ಆ ರೀತಿ ಹೇಳಿಕೆ ಅವರ ಬುದ್ಧಿಮಟ್ಟವನ್ನು ತೋರಿಸುತ್ತದೆ. ಕೋರೆಯವರು ಗೊಂದಲದ ಹೇಳಿಕೆ ನೀಡುತ್ತಿದ್ದಾರೆ. ಭೂಮಿ ದಾನ ತೆಗೆದುಕೊಂಡು 17 ವರ್ಷ ಆಯಿತು ಅಂತಾರೆ. ಆದರೆ ಭೂಮಿ ತೆಗೆದುಕೊಂಡಿದ್ದು 2012ರಲ್ಲಿ. ಅದಕ್ಕೆ ನನ್ನ ಬಳಿ ದಾಖಲೆಗಳಿವೆ ಎಂದು ಹೇಳಿದರು. ಕೋರೆಯವರೇ, ನೀವು ನನ್ನನ್ನು ಸ್ವಾಮೀಜಿ ಅಂತ ಒಪ್ಪಿಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ. ಇಡೀ ನಾಡು ನನ್ನನ್ನು ಸ್ವಾಮೀಜಿ ಅಂತ ಒಪ್ಪಿಕೊಂಡಿದೆ. 3,000 ಮಠದ ವಿಷಯಕ್ಕೆ ದಿಂಗಾಲೇಶ್ವರ ಶ್ರೀ ಏನು ಸಂಬಂಧ ಅಂತ ಕೇಳ್ತಾರೆ. ಅವರೇ ನನ್ನನ್ನು ಉತ್ತರಾಧಿಕಾರಿ ಅಂತ ಕಾಗದ ಪತ್ರಕ್ಕೆ ಸಹಿ ಹಾಕಿದ್ದಾರೆ ಎಂದು ಸ್ವಾಮೀಜಿ ದಾಖಲೆಗಳನ್ನು ಬಿಡುಗಡೆ ಮಾಡಿದರು. ಮಠ ಉಳಿಸಿಕೊಳ್ಳಬೇಕು ಎನ್ನುವವರನ್ನು ಕತ್ತು ಪಟ್ಟಿ ಹಿಡಿದು ಆಚೆ ತಳ್ತಿದ್ದಾರೆ. ಮಠದ ಆಸ್ತಿ ಬರೆದುಕೊಟ್ಟವರನ್ನು ಮಠಕ್ಕೆ ಬಿಡ್ತಾರೆ. ಇನ್ನು ಅವರನ್ನು ಆಹ್ವಾನ ಮಾಡುತ್ತೇನೆ, ಮಠಕ್ಕೆ ಬನ್ನಿ, ವಿವಾದ ಬಗೆಹರಿಸೋಣ. ಆದರೆ ಅವರ್ಯಾರೂ ಬರುತ್ತಿಲ್ಲ. ಎಲ್ಲಿ ಅವರ ಬಣ್ಣ ಬಯಲಾಗುತ್ತೋ ಎನ್ನುವ ಭಯ ಅವರಿಗೆ. ವಿವಾದದ ತಾರ್ಕಿಕ ಅಂತ್ಯ ಭಕ್ತರು ಹಾಗೂ ನ್ಯಾಯಾಲಯ ನಿರ್ಧರಿಸುತ್ತದೆ ಎಂದು ಹೇಳಿದ್ದಾರೆ. ಇನ್ನು ಶಂಕರಣ್ಣ ಮುನವಳ್ಳಿ ಅವರ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಅವರು, ನನ್ನ ಜೀವಕ್ಕೆ ಏನಾದರೂ ಆದರೆ ಸ್ವಾಮೀಜಿ ಕಾರಣ ಅಂತಾರೆ. ನನ್ನಿಂದ ನಿಮಗೇನೂ ಆಗಲ್ಲ. ನೀವೇ ಮಠದ ಆಸ್ತಿ ವಿಚಾರವಾಗಿ ಮಾನಸಿಕವಾಗಿ ಏನಾದರೂ ಆಗಬಹುದು. ಹಾಗೇನಾದರೂ ಆದರೆ ನಾನೇ ನಿಮ್ಮನ್ನು ಆಸ್ಪತ್ರೆಗೆ ದಾಖಲಿಸಿ ನಿಮ್ಮನ್ನು ಉಳಿಸಿಕೊಡುತ್ತೇನೆ. ನೀವು ಸಾಯುವುದಕ್ಕಿಂತ ಮುಂಚೆ ಮಠದ ಆಸ್ತಿ ವಿವಾದ ಬಗೆಹರಿಸಿ ಎಂದಿದ್ದಾರೆ. ಕ್ರಮ ತೆಗೆದುಕೊಳ್ಳಬೇಕಾಗುತ್ತೆ ಅಂತ ಕೋರೆ ಸಾಹೇಬರು ಹೇಳ್ತಾ ಇದ್ದಾರೆ. ಕೋರೆ ಸಾಹೇಬ್ರೆ, ದಯವಿಟ್ಟು ಗಮನಿಸಬೇಕು. ನಿಮ್ಮ ಕಾನೂನು ಕ್ರಮಕ್ಕಾಗಲಿ, ನಿಮ್ಮ ದಬ್ಬಾಳಿಕೆಗಾಗಲಿ, ನಿಮ್ಮದು ಯಾವುದೇ ಹೇಳಿಕೆಗಾಗಲಿ ಬಗ್ಗುವ ಮಠಾಧಿಪತಿ ನಾನಲ್ಲ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಗಮನಿಸಬೇಕು ಅನ್ನುವಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಾನೂನು ಕ್ರಮಕ್ಕೂ ಸಿದ್ಧರಿದ್ದೇವೆ, ಯಾವುದೇ ಹೋರಾಟಕ್ಕೂ ಸಿದ್ಧರಿದ್ದೇವೆ. ಅದಷ್ಟೇ ಅಲ್ಲ, ನಿಮ್ಮ ಗಮನದಲ್ಲಿರಲಿ, ಕಾನೂನಿನಲ್ಲಿ ನಾವು ತಪ್ಪಿತಸ್ಥರು ಅಂತಾದರೆ ಗಲ್ಲಿಗೇರಿಸಿದ್ರು ಕೂಡ ನಾನು ಗಲ್ಲಿಗೇರಲಿಕ್ಕೆ ಸಿದ್ಧನಿದ್ದೇನೆ. ನನ್ನ ಪ್ರಾಣ ಹೋದರೂ ಕೂಡ ಆ ಮಠದ ಅವನತಿಗೆ ನಾನು ಅವಕಾಶ ಕೊಡೋದಿಲ್ಲ ಅನ್ನುವಂಥದ್ದನ್ನು ಮತ್ತೊಮ್ಮೆ ಸ್ಪಷ್ಟಪಡಿಸಲಿಕ್ಕೆ ಇಚ್ಛಪಡ್ತೇನೆ ಅನ್ನುವಂಥದ್ದು. ಮಠದ ಆಸ್ತಿಯನ್ನು ಮಠಕ್ಕೆ ಉಳಿಸಬೇಕನ್ನುವಂಥ ನನ್ನ ಹೋರಾಟದಲ್ಲಿ ನನಗೇನಾದರೂ ಜಯ ಆದರೆ, ಅರ್ಥಾತ್ ಭಕ್ತರಿಗೆ ಜಯ ಆದರೆ, ಅದರ ಮಾನಸಿಕನಿಂದ ತಾವು ಪ್ರಾಣ ಬಿಡಬಹುದು. ಮಾನಸಿಕಕ್ಕಾಗಿ ಪ್ರಾಣ ಬಿಟ್ಟಿರ್ತೀರೇ ಹೊರತಾಗಿ ನೀವು ನನ್ನಿಂದ ಪ್ರಾಣ ಬಿಡುವಂಥ ಪ್ರಸಂಗ ನಿಮಗೆ ಬರಲಿಕ್ಕಿಲ್ಲ ಅನ್ನುವಂಥದ್ದು. ಅಂತೂ ಮಿಕ್ಕಿ ನಿಮ್ಗೆ ಏನು ಏನಾರ ಅಂತ ಅನಾರೋಗ್ಯ ಆದರೆ ನನ್ನ ಮಠದ ಖರ್ಚಿನಲ್ಲಿ ತಮ್ಮನ್ನು ದವಾಖಾನೆಗೆ ತೋರಿಸಿ ಉಳಿಸಿಕೊಳ್ಳೋ ಪ್ರಯತ್ನ ಮಾಡ್ತೇನೆ. ನಿಮ್ಮನ್ನೂ ಉಳಿಸಿಕೊಳ್ತೇನೆ, ಮಠದ ಆಸ್ತಿಯನ್ನು ಕೂಡ ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಶಂಕರಣ್ಣ ಮುನವಳ್ಳಿಯವರೇ, ನಿಮ್ಮ ಕೂಡ ನನ್ನದು ವೈಯಕ್ತಿಕ ಯಾವುದೇ ಹೋರಾಟ ಇಲ್ಲ, ಯಾವುದೇ ನಿಮ್ಮ ಕೂಡ ವೈಯಕ್ತಿಕ ದ್ವೇಷ ಇಲ್ಲ. ಇಷ್ಟೇ ಅಲ್ಲ, ಉನ್ನತ ಮಟ್ಟದ ಕಮಿಟಿಯವರು ಕೂಡ ಆಗಲಿ, ಕೇಲಿ ಸಂಸ್ಥೆಯ ಆಡಳಿತ ಮಂಡಳಿ ಜೊತೆಗಾಗಲಿ, ಇನ್ನು ಯಾರದೇ ಜೋಡಿ ನಂದು ವೈಯಕ್ತಿಕ ದ್ವೇಷ ಇಲ್ಲ. ನಂದೇನಿದ್ರು ಒಂದು ಸಂಸ್ಥೆ ನಾಶ ಆಗಬಾರ್ದು, ಇತಿಹಾಸ ಹಾಳಾಗಬಾರ್ದು, ಪರಂಪರೆ ಹಾಳಾಗಬಾರ್ದು ಅನ್ನುವಂಥ ಉದ್ದೇಶಕ್ಕಾಗಿ ಮಾತ್ರ ಹೋರಾಟ ಮಾಡ್ತಾ ಇದ್ದೇನೆ ಅನ್ನುವಂಥದ್ದನ್ನು ಕೂಡ ತಮ್ಮ ಗಮನಕ್ಕೆ ನಾ ತರಲಿಕ್ಕೆ ಇಚ್ಛಪಡ್ತೇನೆ ಅನ್ನುವಂಥದ್ದು. ಸಮಾಜಕ್ಕೆ ಮೀಸಲಾಗಿರ್ತಕ್ಕಂಥ ಆಸ್ತಿನೇ ಹೊರತಾಗಿ ನನಗೂ ಮತ್ತು ಶಂಕರಣ್ಣ ಮುನವಳ್ಳಿಯವರಿಗೂ ಸಂಬಂಧಪಟ್ಟಿಲ್ಲ ಅಂತ ತಾವೇನು ಕೋರೆ ಅವರು ಹೇಳ್ತಾ ಇದ್ದೀರಿ. ಹಾಗಾದರೆ ಆ ಬೆಳಗಾವದ ಬಹುದೊಡ್ಡ ಆಸ್ಪತ್ರೆಗೆ ಕೋರೆ ಆಸ್ಪತ್ರೆ ಅಂತ ತಾವೇನು ಹೆಸರು ಇಟ್ಟಿರಲ್ಲ, ಈ ಸಮಾಜದ ಜೀವವಾಗಿರುವಂತಹ ಬಸವಣ್ಣನವರ ಹೆಸರನ್ನು ಯಾಕೆ ಇಡಲಿಲ್ಲ ಅನ್ನುವಂಥ ಪ್ರಶ್ನೆ ನನ್ನ ತಲೆಯೊಳಗೆ ಬಂತು. ಈಗಾದ್ರೂ ಕೂಡ ನಿಮಗೆ ಸಮಾಜದ ಬಗ್ಗೆ ಕಳಕಳಿ ಇದ್ದಿದ್ದೇ ಕರೆ, ಆದರೆ ನಿಮ್ಮ ಹೆಸರನ್ನು ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂತ ಏನು ತಾವು ಹೆಸರನ್ನು ನಾಮಕರಣ ಮಾಡಿಸಿದ್ದೀರಿ, ಆ ಹೆಸರನ್ನು ತೆಗೆದು ಜಗಜ್ಯೋತಿ ಬಸವೇಶ್ವರ ಆಸ್ಪತ್ರೆ ಅಂತ ಏನಾದರೂ ಇಟ್ಟಿದ್ದೇ ಕರೆ ಆದರೆ, ಹಾನಗಲ್ ಕುಮಾರೇಶ್ವರ ಆಸ್ಪತ್ರೆ ಅಂತ ಇಟ್ಟಿದ್ದೇ ಕರೆ ಆದರೆ, ಇನ್ನೂ ಯಾವುದಾದ್ರೂ ಮಹಾತ್ಮರ ಹೆಸರನ್ನು ಹೋಗಲಿ, ಆ ಸಂಸ್ಥೆಯ ಸ್ಥಾಪಕರಾಗಿರುವಂಥ ಸಪ್ತ ಋಷಿಗಳ ಹೆಸರು ಸಪ್ತ ಋಷಿ ಆಸ್ಪತ್ರೆ ಅಂತ ಇಟ್ಟಿದ್ದೇ ಕರೆ ಆದರೆ, ನಿಮ್ಮ ಸಮಾಜ ಪ್ರೇಮವನ್ನು ನಾನು ಒಪ್ಪಿಕೊಳ್ತೇನೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ ಅನ್ನುವಂಥದ್ದು. ಒಟ್ಟಾರೆ ಇನ್ನೊಂದನ್ನು ಅವ್ರು ಹೇಳ್ತಾರೆ, ನಾವು ಕೋರೆಯವರೇ, ನೀವು ನನ್ನನ್ನು ಸ್ವಾಮಿಗಳಂತೂ ಒಪ್ಪಿಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ನನ್ನನ್ನು ಸ್ವಾಮಿ ಅಂತ ಹೇಳಿ ಒಪ್ಪಿ 1995ನೇ ಇಸ್ವಿಯಲ್ಲಿ 125 ಕ್ವಿಂಟಲ್ ಅಕ್ಕಿಯ ದಾಸೋಹವನ್ನು ಮಾಡಿ ಸಮಾಜ ಒಪ್ಪಿ ಆಗಿ ಹೋಗಿಬಿಟ್ಟಿದೆ. ಹುಬ್ಬಳ್ಳಿ ನೆಹರು ಮೈದಾನದಲ್ಲಿ 1 ತಿಂಗಳ ಧರ್ಮ ಪ್ರಚಾರವನ್ನು ಮಾಡಿದ್ದೇನೆ. ಹುಬ್ಬಳ್ಳಿ ಜನರು ಕೂಡ ನನ್ನನ್ನು ಸ್ವಾಮಿ ಅಂತ ಒಪ್ಪಿಕೊಂಡಿದೆ. ಇಡೀ ನಾಡು ನನ್ನನ್ನು ಸ್ವಾಮಿ ಅಂತ ಒಪ್ಪಿಕೊಂಡಾಗ ನೀವು ನನ್ನನ್ನು ಸ್ವಾಮಿ ಅಂತ ಒಪ್ಪಿಕೊಳ್ಳಬೇಕಾದ ಅವಶ್ಯಕತೆ ನನಗೆ ಯಾವುದೂ ಇಲ್ಲ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿ, ಇದರ ನಂತರದಲ್ಲಿ ಎಷ್ಟು ಸಮಾಜಕ್ಕೆ ಸ್ವಾಮಿಗಳಿಗೂ 3000 ಮಠಕ್ಕೂ ಏನು ಸಂಬಂಧ ಅಂತ ಅವರು ಪ್ರಶ್ನೆಯನ್ನು ಮಾಡ್ತಾ ಸನ್ಮಾನ್ಯ ಮುನವಳ್ಳಿಯವರಾಗಿರ್ಬೋದು, ಸನ್ಮಾನ್ಯ ಕೋರೆಯವರಾಗಿರ್ಬೋದು, ಅವ್ರು ಏನು ಹೇಳ್ತಾರೆ ಅಂತಂದ್ರೆ 3000 ಮಠಕ್ಕೂ ಇವ್ರಿಗೇನು ಸಂಬಂಧ, ಇವರೇನು ಆ ಮಠದ ಮರಿನ, ಇವರೇನು ಆ ಮಠದ ಸ್ವಾಮಿನ ಅನ್ನುವಂತಹ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ನನಗೆ ಮಾಡಿರುವಂತಹ ಉತ್ತರಾಧಿಕಾರ ಪತ್ರಕ್ಕೆ ಇವರೇನು ನಿನ್ನಿಬ್ಬರು ಮಾತಾಡಿದ್ರಲ್ಲ, ಇವರಿಬ್ಬರು ಸಹಿ ಮಾಡಿದ್ದಾರೆ, ಅದನ್ನು ತಾವು ನೋಡಿಕೊಳ್ಳಬಹುದು ಅನ್ನುವಂಥದ್ದು. ಈ ಒಂದು ಪತ್ರದಲ್ಲಿ ಸನ್ಮಾನ್ಯ ಪ್ರಭಾಕರ ಕೋರೆಯವರು ಕೂಡ ಈ ಮಠದ ಸಂಪೂರ್ಣ ಅಧಿಕಾರವನ್ನು ನಿಮಗೆ ಕೊಟ್ಟಿದ್ದೇವೆ ಅನ್ನುವಂತಹ ಕಾಗದಕ್ಕೆ ಅವರು ಸಹಿ ಹಾಕಿದ್ದಾರೆ. ಶಂಕರನ ಮುನವಳ್ಳಿಯವರು ಕೂಡ ಈ ಒಂದು ಕಾಗದ ಪತ್ರಕ್ಕೆ ಸಹಿ ಹಾಕಿದ್ದಾರೆ ಅನ್ನುವಂಥದ್ದನ್ನು ನಾನು ಹೇಳೋದಿಷ್ಟೇ, ನೀವೇ ನನ್ನನ್ನು ಆ ಮಠದ ಉತ್ತರಾಧಿಕಾರಿ ಅಂತ ಸಹಿ ಹಾಕಿರುವಂಥ ಪತ್ರ ಇರುವಾಗಲೂ ಕೂಡ ಬಹುಶಃ ನೀವೇನು ಸಂಬಂಧ 3000 ಮಠಕ್ಕಂತ ಕೇಳುವಂಥದ್ದು ಮರುವಿನ ಒಂದು ಪ್ರತೀಕ ಅಂತ ನಾನು ಅನ್ಕೊಳ್ತೇನೆ. ಕೆಲಸದ ಒತ್ತಡ ಬಹಳ ಕೋರೆ ಸಾಹೇಬರಿಗೆ. ಕನಿಷ್ಠ 200 ಚಿಲ್ಲರ ಸಂಸ್ಥೆಗಳು ಅವರ ಆಡಳಿತದ ವ್ಯಾಪ್ತಿಯಲ್ಲಿ ಬರೋದ್ರಿಂದ ನನ್ನ ಉತ್ತರಾಧಿಕಾರಕ್ಕೆ ಸಂಬಂಧಪಟ್ಟಂಗೆ ಅವರೇ ಒಟ್ಟಿಗೆ ಕೊಟ್ಟು ಸಹಿ ಹಾಕಿದ್ರಲ್ಲ, ಮರಿವೆ ಆಗಿದೆ ಅಂತ ಅನ್ಕೊಳ್ತೇನೆ. ಕೋರೆ ಸಾಹೇಬ್ರೆ, ನನ್ನನ್ನು 3000 ಮಠದ ಉತ್ತರಾಧಿಕಾರಿ ಅನ್ನುವಂಥ ಕಾಗದ ಪತ್ರಕ್ಕೆ ತಾವು ಸಹಿ ಹಾಕಿದ್ದೀರಿ ಅನ್ನುವಂಥದ್ದನ್ನು ಕೂಡ ತಮಗೆ ನೆನಪು ಮಾಡಲಿಕ್ಕೆ ಇಚ್ಛಪಡ್ತೇನೆ. ತಾವೇನಾದರೂ ಕೇಳಬಹುದು.